राज्य बीजेपी सरकार विरुद्ध कांग्रेस पाळय सिडिदिदे भ्रष्टाचार केसन्न राजकीय दाळवागि बळसिकोळ्ळोदक्के कांग्रेस एल्ल रीति प्रयत्नगळन्न नडेसुत्ता इदे ई प्रयत्नद मुंदुवरिद भागवागि मार्च 9ने तारीखु राज्यद्यंत बंद्गे डिकेशि करे कोट्टिद्दारे ಭ್ರಷ್ಟಾಚಾರದ ಪಾರ್ಟಿ ವಿರುದ್ಧ ಬಂದ್ ಮಾಡಲಾಗುತ್ತೆ ಯಾವುದೇ ಶಾಲೆ ಆಸ್ಪತ್ರೆಗೆ ತೊಂದರೆ ಆಗದಂತೆ ಪ್ರತಿಭಟನೆ ಮಾಡ್ತೀವಿ ಆದರೆ ಎಲ್ಲ ವ್ಯಾಪಾರಿಗಳು 9 ಗಂಟೆಯಿಂದ 11 ಗಂಟೆವರೆಗೆ ಸಹಕರಿಸಿ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಯಾರು ಮಾಡಬೇಡಿ ಆದರೆ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಡಿ ಅಂತ ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂಘ ಸಂಸ್ಥೆಗಳ ಸಹಕಾರವನ್ನು ಕೋರಿದ್ದಾರೆ मार्च 9ने तारीख राज्यद्यंत बंद ಮಾಡಲಾಗುತ್ತೆ ಅಂತ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ बंद ಗೆ ಕರೆ ಕೊಟ್ಟಿದ್ದಾರೆ बंद ಎಷ್ಟು ಯಶಸ್ವಿ ಆಗುತ್ತೆ ಯಾವ ಯಾವ ಸಂಘಟನೆಗಳು ಕಾಂಗ್ರೆಸ್ ಜೊತೆ ನಿಲ್ಲುತ್ತೆ ಇದಕ್ಕೆ ಸದ್ಯಕ್ಕಿರೋ ಪ್ರಶ್ನೆ ಆದರೆ ರಾಜ್ಯದ್ಯಂತ ಮಾಡ್ತೀವಿ ಇದನ್ನ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಈ बंद ನಡೆಯುತ್ತೆ ಅಂತ ಹೇಳಿರುವಂತ ಡಿಕೆ ಶಿವಕುಮಾರ್ ಸಂಘ ಸಂಸ್ಥೆಗಳ ಸಹಕಾರವನ್ನ ಕೂಡ ಕೋರಿದ್ದಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಎಷ್ಟು ಮಟ್ಟಿಗೆ ಇದು ಫಲ ಕೊಡುತ್ತೆ ಇದರಿಂದ ಕಾಂಗ್ರೆಸ್ ಗೆ ಏನು ಲಾಭ ಆಗುತ್ತೆ ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ ಆದರೆ ಸದ್ಯ ಮಾರ್ಚ್ 9ಕ್ಕೆ ಬಹುತೇಕ ರಾಜ್ಯ ಬಂದ್ ಆಗುವ ಸಾಧ್ಯತೆಗಳು ಮಾತ್ರ ದಟ್ಟವಾಗಿದೆ